ಯಾವುದೇ ಇಂಡಸ್ಟ್ರಿ ಆದರೂ ಅದರ ಬೆಳವಣಿಗೆ ಅಲ್ಲಿರುವಂಥ ನಿರ್ದೇಶಕರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ ಅವನ ಸಿನಿಮಾದಲ್ಲಿ ಯಾವುದೇ ಸ್ಟಾರ್ ಇರಲಿಲ್ಲ ಅಂದರೂ ಅದರ ಬಜೆಟ್ ಎಷ್ಟೇ ಇದ್ದರೂ ಕೂಡ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಪ್ರೇಕ್ಷಕರು ಬರೀ ಅವನ ಹೆಸರು ನೋಡಿ ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋದಾದರೆ ಅಲ್ಲಿಗೆ ಅವನು ಸಕ್ಸಸ್ಫುಲ್ ಆದ ಅಂತ ಅರ್ಥ ನಮ್ಮಲ್ಲೂ ಅಂಥ ನಿರ್ದೇಶಕರು ಎಷ್ಟೋ ಇದ್ದಾರೆ ಆದರೆ ನಾನಿವತ್ತು ಮಾತಾಡ್ತಾ ಇರೋದು ತಮ್ಮ ಮುಂದಿನ ಸಿನಿಮಾಗಳನ್ನು ಅನೌನ್ಸ್ ಮಾಡದೇ ಇರೋರ ಬಗ್ಗೆ ಮಾತ್ರ ಸಿಕ್ಸ್ ಡೈರೆಕ್ಟರ್ ಹೂಸ್ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಅರ್ಸ್ ಅಮಂಗ್ ಆಡಿಯನ್ಸಸ್ ರಿಯಲ್ ಸ್ಟಾರ್ ಉಪೇಂದ್ರ ಇವರ ನಿರ್ದೇಶನದ ಬಗ್ಗೆ ನಾನೇನು ಹೇಳೋದು ಅವರೇ ಹೇಳ್ತಾರೆ ಅಷ್ಟೇ ಸಿ ಇದಕ್ಕೆ ಏನಂತೀರ ಇದು ಇದು ಬುದ್ಧಿವಂತಿಕೆನಾನ್ಸಂಟ್ರೇಷನ್ ಇದು ಏನಿದು ಕಲಿಯೋ ಅಲ್ಲ ಅದು ಗೊತ್ತಿಲ್ಲದೆ ಇರೋದು ಅದು ಸಿ ಅದಕ್ಕೆ ಝೀರೋ ಅನ್ಬಿಟ್ರೆ ಆ್ಯಕ್ಚುಲಿ ಕ್ರಿಯೇಟ್ರೆ ಝೀರೋಲಿರೋದು ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಅಂದರೆ ನಥಿಂಗ್ ಅದರೊಳಗೆ ಎಲ್ಲವೂ ಇದೆ ಎಲ್ಲವೂ ಅದರಿಂದನೇ ಕ್ರಿಯೇಟ್ ಆಗೋದು ಅಂತ ಇನ್ನ ಮೊನ್ನೆ ಇನ್ನು ಮುಂದಿನ ಸಿನಿಮಾದ ಬಗ್ಗೆ ಅನೌನ್ಸ್ ಮಾಡಿ ಎಲ್ಲರಿಗೂ ಸರ್ಪ್ರೈಸ್ ಮಾಡಿದ್ರು ಅದರಲ್ಲೂ ಈ ಡ್ರೈ ಪೀರಿಯಡ್ ನಲ್ಲಿ ಈ ಅಪ್ಡೇಟ್ ಕೇಳಿದ ತಕ್ಷಣ ನನಗೆ ಒಂದೇ ಡೈಲಾಗ್ ನೆನಪಾಗಿದ್ದು ಈಗೊಂದು ಮೂರು ದಿನದಿಂದ ಉಪೇಂದ್ರ ಅವರು ಯಶ್ ಅವರನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅದೊಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಎಲ್ಲ ಕಡೆ ಸುದ್ದಿ ಓಡಾಡ್ತಾ ಇದೆ ದಟ್ಸ್ ಅ ಗುಡ್ ನ್ಯೂಸ್ ಆದರೆ ಪರ್ಸ್ನಲಿ ಉಪ್ಪಿ ಅವರ ಸಿನಿಮಾಗಳು ಈ ಪ್ಯಾನ್ ಇಂಡಿಯಾ ಬಿಗ್ ಬಜೆಟ್ ಅನ್ನೋ ಎಲ್ಲ ಪದಗಳನ್ನು ಮೀರಿದಂಥವು ಆ್ಯಂಡ್ ಅವರ ಸಿನಿಮಾಗಳು ಅವರ ಸ್ಟೈಲಲ್ಲೇ ಇರಬೇಕು ಅದಕ್ಕೆ ಅವರೇ ಹೀರೋ ಆಗಿರಬೇಕು ಅನ್ನೋದು ಮೇ ಬಿ ನನ್ನನ್ನು ಸೇರಿಸಿ ಎಲ್ಲ ಉಪೇಂದ್ರ ಅವರ ಅಭಿಮಾನಿಗಳ ಆಸೆ ಅಂದ್ಕೊಳ್ತೀನಿ ರಕ್ಷಿತ್ ಶೆಟ್ಟಿ ಕನ್ನಡ ಸಿನಿಮಾಗಳ ಮೇಲೆ ನಂಬಿಕೆ ಕಳ್ಕೊಂಡಂಥ ಪ್ರೇಕ್ಷಕರನ್ನೆಲ್ಲ ವಾಪಸ್ ಕರೆಸಿ ಇವು ನಮ್ಮ ಸಿನಿಮಾಗಳು ಅಂತ ಹೇಳಿಕೊಂಡು ಓಡಾಡೋ ಹಾಗೆ ಮಾಡಿದ ವ್ಯಕ್ತಿ ಅಂದರೆ ತಪ್ಪಾಗಲ್ಲ ಮಾಡಿರೋ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಇವರದ್ದೇ ಇನ್ಪುಟ್ಗಳು ಹೆಚ್ಚಿದ್ರು ಇವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಲೆವೆಲ್ಗೆ ಯಾವುದೂ ಹೋಗಿಲ್ಲ ಒಂದು ಐಡಿಯಾನ ತಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋ ರೀತಿ ಅದ್ಭುತ ಆದರೆ ಇದೇ ಮ್ಯಾಜಿಕ್ ಇದೇ ಕ್ವಾಲಿಟಿ ಅವರ ಮುಂದಿನ ಸಿನಿಮಾದಲ್ಲೂ ಇರುತ್ತಾ ಅನ್ನೋದನ್ನು ನೋಡೋಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಥಕ್ಸ್ ಆಫ್ ಮಾಲ್ಗುಡಿ ನಿಂತೋಯ್ತು ಪುಣ್ಯಕೋಟಿ ಸ್ಕ್ರಿಪ್ಟಿಂಗ್ನಲ್ಲಿದೆ ಆದರೆ ರೀಸೆಂಟ್ಲಿ ಮೂವತ್ತು ದಿನದಲ್ಲಿ ಇದ್ದಲ್ಲೇ ಶೂಟಿಂಗ್ ಮಾಡುವಂಥ ಒಂದು ಸ್ಕ್ರಿಪ್ಟ್ನ ಬರೆದಿದ್ದೀನಿ ಅದನ್ನು ಕೈಗೆತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಯಾವುದಾದ್ರೂ ಆಗಲಿ ಆದರೆ ಆದಷ್ಟು ಬೇಗ ಬರಲಿ ಅನ್ನೋದು ಎಲ್ಲ ಸಿನಿಮಾ ಲವರ್ಸ್ನ ಕೋರಿಕೆ ಪ್ರಶಾಂತ್ ನೀಲ್ ಮೊದಲನೇ ಸಿನಿಮಾಗೆ ಇಡೀ ಕರ್ನಾಟಕದ ತುಂಬ ಹೆಸರು ಮಾಡಿಕೊಂಡ್ರೆ ಎರಡನೇ ಇದಕ್ಕೆ ಇಡೀ ಇಂಡಿಯಾ ತುಂಬ ಮಾಡ್ಕೊಂಡಿದ್ದಾರೆ ಮೂರನೇ ಸಿನಿಮಾನು ಇನ್ನೂ ಒಂದು ಲೆವೆಲ್ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಆದರೆ ಎಲ್ಲ ಕಾಯ್ತಾ ಇರೋದು ಇವರ ಮುಂದಿನ ಸಿನಿಮಾದ ಅನೌನ್ಸ್ಮೆಂಟ್ ಬಗ್ಗೆ ಎನ್ ಟಿ ಆರ್ ಅವರ ಜೊತೆ ಕನ್ಫರ್ಮ್ ಆಗಿದೆ ಪ್ರಭಾಸ್ ಅವರು ಹ್ಞೂ ಅಂದಿದ್ದಾರೆ ಈ ರೀತಿ ಮಾತುಗಳು ಮೊದಲಿಂದಾನು ಕೇಳಿ ಬರ್ತಾನೆ ಇದೆ ಆದರೆ ಯಾವುದು ಕನ್ಫರ್ಮ್ ಆಗಿಲ್ಲ ಹೀರೋ ಯಾರೇ ಆದರೂ ಜಾನರ್ ಯಾವುದೇ ಆದರೂ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ಇಡೀ ಇಂಡಿಯಾ ತುಂಬ ಒಂದು ಸೆಪ್ರೇಟ್ ಹವಾ ಎದ್ದೇಳೋದಂತೂ ಖಂಡಿತ ಸಂತೋಷ್ ಆನಂದ್ ರಾಮ್ ಮಾಡಿರೋದು ಎರಡೇ ಸಿನಿಮಾಗಳು ಎರಡೂ ಕೂಡ ಇಂಡಸ್ಟ್ರಿ ಹಿಟ್ಸ್ ತಮ್ಮ ಹತ್ರ ಇರುವಂಥ ಕಂಟೆಂಟ್ಗೆ ಆ ಪರ್ಟಿಕ್ಯುಲರ್ ಹೀರೋ ಫ್ಯಾನ್ಸ್ ಏನನ್ನು ಬಯಸ್ತಾರೋ ಅದನ್ನು ನೀಟಾಗಿ ಜೋಡಿಸಿ ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಇವರು ಒನ್ ಆಫ್ ದ ಲೀಡಿಂಗ್ ಡೈರೆಕ್ಟರ್ ಆಗಿದ್ದಾರೆ ಮುಂದಿನ ಸಿನಿಮಾ ಇವರತ್ನ ಆ ಕಾಂಬಿನೇಷನಿಂದ ಟೀಸರ್ ಕ್ವಾಲಿಟಿಯಿಂದ ಹ್ಯಾಟ್ರಿಕ್ ಪಕ್ಕ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾ ಇದೆ ಬಟ್ ಇದಾದ ನಂತರ ಇವರು ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾರದೇ ಜೊತೆ ಅನೌನ್ಸ್ ಮಾಡಿದರೂ ಕನ್ನಡದ ಕಮರ್ಷಿಯಲ್ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಊಟ ಅಂತೂ ಸಿಕ್ಕೇ ಸಿಗತ್ತೆ ಪವನ್ ಕುಮಾರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕ್ರಿಟಿಕಲ್ ಕಂಟೆಂಟ್ ಇನ್ ಕನ್ನಡ ಸಿನಿಮಾಸ್ ಒಳ್ಳೆ ಸಿನಿಮಾಗಳ ಜೊತೆ ಇವರ ಹತ್ರ ಒಳ್ಳೆ ಐಡಿಯಾಸ್ ಕೂಡ ಇದ್ದಾವೆ ಅರೌಂಡ್ ಲೂಸಿಯ ಸಿನಿಮಾ ರಿಲೀಸ್ ಆದಾಗ್ಲೇ ಈಗ ಬರ್ತಿರುವಂಥ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ರೀತಿ ನಮ್ಮ ನಮ್ಮ ಸಿನಿಮಾಗಳಿಗೆ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಐಡಿಯಾ ಮಾಡಿದರು ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಇಷ್ಟು ವರ್ಷ ಆಯಿತು ಎರಡನೇ ಸಿನಿಮಾದಿಂದ ಅಷ್ಟೊಂದು ಕ್ಲಾಸ್ ಆಡಿಯನ್ಸ್ ಸಿಕ್ಕರು ನಂತರ ಮಾಡಿದ್ದು ಎರಡೇ ಸಿನಿಮಾ ಅದು ಕೂಡ ಒಂದೇ ಸ್ಕ್ರಿಪ್ಟಲ್ಲಿ ಇಷ್ಟೊಂದು ಇನ್ಕನ್ಸಿಸ್ಟೆನ್ಸಿ ಯಾಕೆ ಅನ್ನೋದು ಇನ್ನೂ ಗೊತ್ತಿಲ್ಲ ಮೇ ಬಿ ಕೊರೋನಾಗೆ ವ್ಯಾಕ್ಸಿನ್ ಸಿಕ್ಕರೂ ಇವರ ಮುಂದಿನ ಸಿನಿಮಾ ಸ್ಟಾರ್ಟ್ ಆಗೋದಿಲ್ವೇನಾ ಕೆ ಎಸ್ ಅಶೋಕ ಇದನ್ನು ಪರ್ಸ್ನಲ್ ಅಡಿಷನ್ ಅಂದ್ಕೊಳ್ಳಿ ಮೇ ಬಿ ನೀವು ಕೂಡ ಇವರ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ ಸೊ ಇವರು ಸಿಕ್ಸ್ ಮೈನಸ್ ಫೈವ್ ಇಸಿಕೋ ಟು ಟು ಹಾಗೆ ದಿಯಾ ಸಿನಿಮಾದ ನಿರ್ದೇಶಕರು ಮೊದಲ ಸಿನಿಮಾ ಬಂದಾಗ ನಾನು ಇವರನ್ನು ಒಬ್ಬ ಫಿಲಮ್ ಮೇಕರ್ ತರಹ ನೋಡಲೇ ಇಲ್ಲ ಏನೋ ಒಂದು ಐಡಿಯಾ ತಲೆಗೆ ಬಂದಿದೆ ಅದರಿಂದ ಫಿಲಮ್ ಸಕ್ಸಸ್ ಆಯಿತು ಮುಂದಿನ ಸಿನಿಮಾಗೆ ಇವೆಲ್ಲ ವರ್ಕ್ ಆಗಲ್ಲ ಅಂತ ಬಟ್ ಆಫ್ಟರ್ ಸೀಯಿಂಗ್ ದಿಯಾ ಲಿಟ್ರಲಿ ನನಗೆ ನಾನೇ ಬೈಕೊಂಡೆ ಮೇ ಬಿ ಈ ಕಾಂಟ್ರೆಸ್ಟಿಂದನೇ ನಾನು ಇಷ್ಟು ಎಕ್ಸೈಟ್ ಆಗಿರ್ಬೋದು ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ನಲ್ಲಿ ಬೈಲಿಂಗ್ ವೋಲ್ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ ಇದೆ ಅಫಿಷಿಯಲ್ ಅನೌನ್ಸ್ಮೆಂಟ್ಗೆ ಕಾಯಲೇಬೇಕು ಸೊ ಇಷ್ಟು ನನ್ನ ಲಿಸ್ಟ್ನಲ್ಲಿ ಇದ್ದವರು ಇನ್ನ ಕೆಲವರನ್ನ ಇಲ್ಲಿ ಸೇರಿಸಿಲ್ಲ ಯಾಕಂದರೆ ಅವರ ಮುಂದಿನ ಸಿನಿಮಾ ಆಲ್ರೆಡಿ ಅನೌನ್ಸ್ ಆಗಿ ಸೊ ನಿಮ್ಮ ಲಿಸ್ಟಲ್ಲಿ ಇನ್ನೂ ಯಾರಾದರೂ ನಿರ್ದೇಶಕರಿದ್ದರೆ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹೊಸ ಅಪ್ಡೇಟ್ಗಳಿಗಾಗಿ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನಿಂಗ್ ಆಫ್